सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः योगेन चित्तस्य पदेन वाचं मलं शरीरस्य च वैद्यकेन योपाकरोतं प्रवरं मुनीनां पतञ्जलिं प्राञ्जलिरनतोऽस्मि अबाहुपुरुषाकारम् शङ्कुचक्रासिदारणं सहस्रशिरसं श्वेतं प्रणमामि पतञ्जलि ಎರಡು ಕೈಗಳನ್ನು ಉಜ್ಜಿ ಆ ಬಿಸಿಯನ್ನು ಕಣ್ಣತ್ರ ಇಟ್ಕೊಳ್ಳಿ ನಿಧಾನವಾಗಿ ಕಣ್ಣನ್ನು ಬಿಡ್ತಾ ಹಂಗೆಯನ್ನು ನೋಡ್ಕೊಳ್ಳಿ ಕೈಗಳು ಬೆನ್ನಿಂದೆ ಬರಲಿ ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗ್ತಾ ಬನ್ನಿ ಉಸಿರಾಟ ಆಡ್ತಾ ಇರಿ ನಿಧಾನವಾಗಿ ಮತ್ತೆ ಉಸಿರನ್ನು ಎಳೆದುಕೊಳ್ಳುತ್ತಾ ನೇರವಾಗಿ ಕುಂತ್ಕೊಳ್ಳಿ ಸಮಸ್ಥಿತಿ ವಜ್ರಾಸನದಲ್ಲಿ ಈಗಿರಿ ಈ ಹಿಂದಿನ ಸಂಚಿಕೆಗಳಲ್ಲಿ ನಿಂತು ಮಾಡುವ ಆಸನಗಳು ಕುಳಿತು ಮಾಡುವ ಆಸನಗಳು ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನಗಳು ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳನ್ನು ನೋಡಿದಿರಿ ಇಂದಿನ ಸಂಚಿಕೆಯಲ್ಲಿ ವಿಶೇಷವಾದ ಆಸನಗಳನ್ನು ಮಾಡಿ ತೋರಿಸಲಿದ್ದಾರೆ ಅದಕ್ಕೂ ಮುಂಚೆ ಸೂರ್ಯ ನಮಸ್ಕಾರದಿಂದ ನಮ್ಮ ಈ ಒಂದು ಇಂದಿನ ಸಂಚಿಕೆಯನ್ನು ಪ್ರಾರಂಭವನ್ನು ಮಾಡೋಣ ಮೊದಲಿಗೆ ಸೂರ್ಯ ನಮಸ್ಕಾರ ಸಮಸ್ಥಿತಿಗೆ ಬರೋಣ ಎರಡು ಹೆಬ್ಬೆಟ್ಟನ್ನು ಜೋಡಿಸಿ ಅಂಗೈಗಳನ್ನು ತೊಡೆಗೆ ಹೊತ್ತಿ ಬೆನ್ನು ಕುತ್ತಿಗೆ ನೇರ ಮಾಡಿ ನಿಂತ್ಕೊಳ್ಳಿ ನಿಮ್ಮ ದೃಷ್ಟಿ ಒಂದೇ ಕಡೆ ಇರಲಿ ಓಂ ರಾಮ್ ಮಿತ್ರಾಯ ನಮಃ ಸಮಸ್ಥಿತಿ ನೇರವಾಗಿ ನಿಂತು ಎರಡೂ ಕಾಲು ಜೋಡಿಸಿ ಶರೀರ ನೆಟ್ಟಗಿಡಬೇಕು ಕರಗಳನ್ನು ಜೋಡಿಸಿ ಅಂಗುಷ್ಟಗಳನ್ನು ಎದೆಗೆ ತಾಗಿಸಬೇಕು ಮಣಿಗಂಟು ಮೊಣಕೈ ಭೂಮಿಗೆ ಸಮಾನಾಂತರವಾಗಿರಬೇಕು ಓಂ ರೀಂ ರವಯೇ ನಮಃ ಊರ್ಧ್ವಾಸನ ಕೈಗಳನ್ನು ನೇರವಾಗಿಟ್ಟು ತಲೆಯನ್ನು ಹಿಂದಕ್ಕೆ ಬಾಗಿಸುತ್ತಾ ಕೈಗಳನ್ನು ತಲೆಯ ಕಡೆ ಆನಿಸುತ್ತಾ ಕಿವಿಗಳಿಗೆ ಸ್ಪರ್ಶಿಸುತ್ತಾ ಎದೆಯನ್ನು ಹಿಂಬದಿಗೆ ಎಗ್ಗಿಸುತ್ತಾ ಉಸಿರನ್ನು ತೆಗೆದುಕೊಳ್ಳಬೇಕು ಓಂ ರೂಂ ಸೂರ್ಯಾಯ ನಮಃ ಹಸ್ತಪಾದಾಸನ ಉಸಿರನ್ನು ಹೊರಹಾಕುತ್ತಾ ಸೊಂಟದಿಂದ ಕೆಳಕ್ಕೆ ಬಗ್ಗಿ ಎರಡೂ ಕೈಗಳನ್ನು ಪಾದಗಳ ಬಳಿ ಇರಿಸಬೇಕು ತಲೆಯನ್ನು ಮೊಣಕಾಲಿಗೆ ತಾಗಿಸಲು ಪ್ರಯತ್ನಿಸಬೇಕು ಓಂ ರೈ ಬಾನವೇ ನಮಃ ಏಕಪಾದ ಪ್ರಸರಣಾಸನ ಉಸಿರನ್ನು ತೆಗೆದುಕೊಂಡು ಎಡಗಾಲನ್ನು ಹಿಂದೆ ತೆಗೆದುಕೊಳ್ಳಬೇಕು ದೃಷ್ಟಿ ಎದುರಿಗಿಟ್ಟು ಕತ್ತನ್ನು ಹಿಂದಕ್ಕೆ ಬಗ್ಗಿಸಿರಬೇಕು ಓಂ ರೈ ಖಗಾಯ ನಮಃ ದ್ವಿಪಾದ ಪ್ರಸರಣಾಸನ ಈಗ ಬಲಗಾಲನ್ನು ಹಿಂದಕ್ಕೆ ತೆಗೆದುಕೊಂಡು ಎಡಪಾದದೊಂದಿಗೆ ಇಡಬೇಕು ಇಡೀ ಶರೀರದ ಭಾರ ಎರಡೂ ಕೈಗಳ ಮೇಲೆ ಮತ್ತು ಪಾದಗಳ ತುದಿಗಳ ಮೇಲೆ ಇರಬೇಕು ಓಂ ರೂಂ ಪೋಷಣೇ ನಮಃ ಸಾಷ್ಟಾಂಗ ಪ್ರಣಿಪಾದಾಸನ ಉಸಿರನ್ನು ಹೊರಹಾಕುತ್ತಾ ಎದೆ
ಮತ್ತು ಗದ್ದವನ್ನು ನೆಲಕ್ಕೆ ತಾಗಿಸಿ ಗದ್ದ ಹೆದೆ ಎರಡು ಕೈ ಎರಡು ಮೊಣಕಾಲು ಎರಡು ಕಾಲಿನ ಹೆಬ್ಬೆರಳು ನೆಲಕ್ಕೆ ತಾಗಿರಲಿ ಪುಷ್ಟಭಾಗವನ್ನು ಮೇಲೆತ್ತಬೇಕು ಓಂ ರಾಮ್ ಹಿರಣ್ಯ ಗರ್ಭಾಯ ನಮಃ ಭುಜಂಗಾಸನ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ನೆಲಕ್ಕೆ ಒತ್ತಿ ಎದೆ ಕತ್ತು ತಲೆಯನ್ನು ಎತ್ತಬೇಕು ಸೊಂಟದ ಭಾಗ ನೆಲದಲ್ಲಿರಲಿ ಹಿಂದೆ ಎರಡೂ ಕಾಲನ್ನು ಜೋಡಿಸಿರಬೇಕು ಓಂ ರೀಂ ಮರೀಚಾಯ ನಮಃ ಬುದುರಾಸನ ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಹಿಂದಕ್ಕೆ ಪಾದವನ್ನು ಊರಿ ಕೈಗಳನ್ನು ನೇರವಾಗಿರಿಸಿ ಮುಖವನ್ನು ಮೊಣಕಾಲುಗಳ ಕಡೆಗೆ ತನ್ನಿರಿ ದೃಷ್ಟಿ ಕಾಲಿನ ಹೆಬ್ಬೆರಳ ಕಡೆಗೆ ಇರಲಿ ಓಂ ರೂಂ ಆದಿತ್ಯಾಯ ನಮಃ ಏಕಪಾದ ಪ್ರಸರಣಾಸನ ಮೊದಲು ಮಾಡಿದ ನಾಲ್ಕನೇ ಹಂತಕ್ಕೆ ಬನ್ನಿ ಓಂ ರೈ ಸವಿತ್ರೇ ನಮಃ ಹಸ್ತಪಾದಾಸನ ಮೊದಲು ಮಾಡಿದ ಮೂರನೇ ಹಂತಕ್ಕೆ ಬನ್ನಿ ಓಂ ರೈ ಅರ್ಕಾಯ ನಮಃ ಊರ್ಧ್ವಾಸನ ಮೊದಲು ಮಾಡಿದ ಎರಡನೇ ಹಂತಕ್ಕೆ ಬನ್ನಿ ಓಂ ರೂಂ ಭಾಸ್ಕರಾಯ ನಮಃ ಮೊದಲನೇ ಸ್ಥಿತಿ ನಮಸ್ಕಾರ ಸ್ಥಿತಿ ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ ಬಲ ಸುತ್ತಿನಿಂದ ಒಂದು ಸುತ್ತನ್ನು ಸುತ್ತುವುದು ಉಪಯೋಗ ದೇಹದ ಎಲ್ಲ ಅಂಗಾಂಗಗಳಿಗೂ ವ್ಯಾಯಾಮವಾಗಿ ಉಸಿರಾಟ ರಕ್ತ ಪರಿಚಲನೆ ಶರೀರ ಶುದ್ಧೀಕರಣ ಪಚನ ನರಗಳ ಶಕ್ತಿ ಇತ್ಯಾದಿ ಎಲ್ಲ ಕ್ರಿಯೆಗಳು ಸುಧಾರಿಸುತ್ತದೆ ಸೂರ್ಯ ನಮಸ್ಕಾರದ ಸತತ ಸಾಧನೆಯಿಂದ ಆರೋಗ್ಯೇಂದ್ರಿಯ ನಿಗ್ರಹ ಮತ್ತು ಮಾನಸಿಕ ಸಂಯಮಗಳು ಹೆಚ್ಚುತ್ತದೆ ಇಲ್ಲಿಯವರೆಗೂ ಸೂರ್ಯ ನಮಸ್ಕಾರವನ್ನು ನೋಡಿದಿರಿ ಈಗ ಎಲ್ಲರೂ ಮಾಡುವಂತಹ ಸಾಧಾರಣ ಕೆಲವು ಆಸನಗಳನ್ನು ಮಾಡೋಣ ಮೊದಲಿಗೆ ವೀರಭದ್ರಾಸನ ಒಂದು ಮತ್ತು ಎರಡರ ಭಂಗಿಯನ್ನು ನೋಡೋಣ ನಿಧಾನವಾಗಿ ಹಾಗೆ ಟರ್ನ್ ಆಗಿ ಕಾಲುಗಳ ಅಂತರ ಮೂರರಿಂದ ಮೂರುವರೆ ಅಡಿಗಳ ಅಂತರ ಬರಲಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಯನ್ನು ಭುಜದ ನೇರವಾಗಿ ಚಾಚಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕತ್ತನ್ನು ನಿಮ್ಮ ಎಡಭಾಗಕ್ಕೆ ಟರ್ನ್ ಮಾಡಿ ನಿಧಾನವಾಗಿ ಎಡಪಾದವನ್ನು 90 ಡಿಗ್ರಿ ಓರೆಯಾಗಿ ಟರ್ನ್ ಮಾಡಿ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ನಿಮ್ಮ ಎಡಮಂಡಿಯನ್ನು ಮಾತ್ರ 90 ಡಿಗ್ರಿ ನೇರವಾಗಿ ಬೆಂಡ್ ಮಾಡ್ತಾ ಬನ್ನಿ ಬ್ರೀತ್ ಔಟ್ ನಿಧಾನವಾಗಿ ಉಸಿರನ್ನು ಹೊರಹಾಕಿ ಬೆಂಡ್ ಮಾಡಿ ನಿಮ್ಮ ದೃಷ್ಟಿ ಮುಂದೆ ಇರಲಿ ಉಸಿರಾಡದ ಸ್ಥಿತಿ ಸಹಜವಾಗಿರಲಿ ಹಾಗೆ ವೀರಭದ್ರಾಸನವನ್ನು ಇನ್ನೊಂದು ಪೋಜ್ ಬಾಡಿಯನ್ನು ಟರ್ನ್ ಮಾಡಿಕೊಳ್ಳಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ನೇರವಾಗಿರಲಿ ಬಾಡಿ ಮತ್ತು ಅಂಗೈಯನ್ನು ಮೇಲ್ಮುಖ ಮಾಡಿಕೊಳ್ಳಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಮೇಲೆ ನೋಡಿ ಉಸಿರಾಡದ ಸ್ಥಿತಿ ಆಡ್ತಾ ಇರಲಿ ಹಾಗೆ ನಿಧಾನವಾಗಿ ಎರಡೂ ಕೈಯನ್ನು ಭುಜದ ನೇರವಾಗಿ ತನ್ನಿ ಕತ್ತನ್ನು ಮುಂದೆ ನೋಡಿ ಅಂಗೈಯನ್ನು ಕೆಳಮುಖ ಮಾಡಿಕೊಳ್ಳಿ ಬಾಡಿಯನ್ನು ಟರ್ನ್ ಮಾಡಿಕೊಳ್ಳಿ ನಿಧಾನವಾಗಿ ಮಂಡಿಯನ್ನು ನೇರ ಮಾಡಿ ಬ್ರೀತ್ ಔಟ್ ಹ್ಯಾಂಡ್ಸ್ ಡೌನ್ ಸಮಸ್ಥಿತಿಗೆ ಬರೋಣ ಈ ಆಸನ ಮಾಡುವುದರಿಂದ ಮಂಡಿ ನೋವು ಪಕ್ಕೆಗಳ ತೊಂದರೆ ಕಿಡ್ನಿಗಳ ತೊಂದರೆಗಳನ್ನು ದೂರ ಮಾಡಿಕೊಳ್ಳಬಹುದು ಇದೇ ರೀತಿ ನಮ್ಮ ಬಲಬದಿಯಲ್ಲೂ ಕೂಡ ಮಾಡೋಣ ನಿಧಾನವಾಗಿ ಕಾಲುಗಳ ಅಂತರ ಮೂರರಿಂದ ಮೂರುವರೆ ಅಡಿಗಳ ಅಂತರ ಬರಲಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಭುಜದ ನೇರವಾಗಿ
ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕತ್ತನ್ನು ನಿಮ್ಮ ಬಲಗಡೆ ಟರ್ನ್ ಮಾಡಿ ದೇಹದ ನಿಲುವು ಸ್ಥಿತಿ ಉಸಿರಾಟ ಆಡ್ತಾ ಇರಲಿ ನಿಮ್ಮ ಬಲಪಾದವನ್ನು ಟರ್ನ್ ಮಾಡ್ಕೊಳ್ಳಿ ಬಲ ದಿಕ್ಕಿಗೆ ಮತ್ತು ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಬಲಮಂಡಿಯನ್ನು ಬೆಂಡ್ ಮಾಡಿ ಎಡಮಂಡಿ ನೇರವಾಗಿರಲಿ ಎಡಪಾದ ನೆಲಕ್ಕೆ ತಾಗಿರಬೇಕು ನಿಮ್ಮ ದೃಷ್ಟಿ ಬಲಗೈಯ ಮಧ್ಯದ ಬೆರಳನ್ನು ನೋಡ್ತಾ ಇರಲಿ ವೀರಭದ್ರಾಸನ ಟೂ ಬಾಡಿಯನ್ನು ಟರ್ನ್ ಮಾಡ್ಕೊಳ್ಳಿ ಹಂಗೆಯನ್ನು ಮೇಲ್ಮುಖ ಮಾಡ್ಕೊಳ್ಳಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ನಮಸ್ಕಾರ ಮುದ್ರಾ ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ಮೇಲ್ನೋಡಿ ಕತ್ತಿಂದೆ ಹಾಕಿ ಉಸಿರಾಡದ ಸ್ಥಿತಿ ಸಹಜವಾಗಿರಲಿ ನಿಧಾನವಾಗಿ ಮುಂದೆ ನೋಡಿ ಕೈಗಳನ್ನು ಓಪನ್ ಮಾಡಿ ಹಂಗೆಯನ್ನು ಕೆಳಮುಖ ಮಾಡ್ಕೊಳ್ಳಿ ಉಸಿರನ್ನು ಎಳ್ಕೊಂತ ಬಾಡಿಯನ್ನು ಟರ್ನ್ ಮಾಡ್ಕೊಳ್ಳಿ ಮಂಡಿಯನ್ನು ನೇರ ಮಾಡಿ ಸಹಜ ಸ್ಥಿತಿ ಸಮಸ್ಥಿತಿಗೆ ಬರೋಣ ನಿಧಾನವಾಗಿ ಇದೇ ರೀತಿ ಎರಡೂ ಬದಿಗಳನ್ನು ಮುಗಿ ಮಾಡಬೇಕು ಸಮಸ್ಥಿತಿಯಲ್ಲಿ ನಿಂತು ನಂತರ ಮತ್ತೊಂದು ಆಸನವನ್ನು ನೋಡೋಣ ಪಾರ್ಶ್ವ ಕೋಣಾಸನ ಈ ಪಾರ್ಶ್ವ ಕೋಣಾಸನ ಅಂದರೆ ನಮ್ಮ ಪಕ್ಕಕ್ಕೆ ಕೋನದ ರೀತಿ ಬಾಗುವುದು ನಿಧಾನವಾಗಿ ಕಾಲುಗಳ ಹಂತರ ಬರಲಿ ಮೂರುವರೆ ಅಡಿಗಳ ಹಂತರ ಇರಲಿ ಎಡಪಾದವನ್ನು 90 ಡಿಗ್ರಿ ಓರೆಯಾಗಿ ಟರ್ನ್ ಮಾಡ್ಕೊಳ್ಳಿ ಉಸಿರನ್ನು ಎಳ್ಕೊಂತ ಎರಡೂ ಕೈ ಭುಜದ ನೇರವಾಗಿ ಚಾಚಿ ಸಹಜ ಸ್ಥಿತಿ ಉಸಿರಾಟ ಇರಲಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮಂಡಿಯನ್ನು ಬಾಗಿಸಿ ಎಡಮಂಡಿಯನ್ನು ಬಾಗಿ ಬಲಪಾದ ಊರಿರಬೇಕು ನೆಲಕ್ಕೆ ತಾಗಿರಬೇಕು ನಿಮ್ಮ ಎಡಗೈಯನ್ನು ಎಡಗಾಲಿನ ಪಕ್ಕದಲ್ಲಿಡಿ ಬಲಗೈಯನ್ನು ಮುಂದೆ ಚಾಚಿ ಮೇಲೆ ನೋಡಿ ಉಸಿರಾಡದ ಕ್ರಿಯೆ ಸಹಜವಾಗಿರಲಿ ಕಾಲು ಬೆಂಡಾಗಬೇಕು ನಿಮ್ಮ ಎಡಗಾಲು 90 ಡಿಗ್ರಿ ಕರೆಕ್ಟಾಗಿ ಬೆಂಡಾಗಿರಲಿ ಮೇಲೆ ನೋಡಿ ಉಸಿರಾಟವನ್ನು ಆಡ್ತಾ ಇರಲಿ ಹಾಗೆ ನಿಧಾನವಾಗಿ ವಾಪಸ್ ಬರೋಣ ಈ ಆಸನ ಮಾಡುವುದರಿಂದ ನಮ್ಮ ಸೊಂಟದಲ್ಲಿನ ಅಧಿಕ ಕೊಬ್ಬಿನ ಅಂಶ ಕರಗುತ್ತದೆ ಪಕ್ಕಗಳಲ್ಲಿನ ತೊಂದರೆಗಳು ನಿವಾರಣೆ ಕಾಲುಗಳ ಮಂಡಿ ನೋವು ನಿವಾರಣೆ ಮುಂತಾದ ತೊಂದರೆಗಳನ್ನು ದೂರ ಮಾಡಿಕೊಳ್ಳಬಹುದು ಸಮಸ್ಥಿತಿಯಲ್ಲಿ ನಿಲ್ಲೋಣ ಅದೇ ರೀತಿ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ನಿಮ್ಮ ಬಲ ದಿಕ್ಕಿನಲ್ಲಿ ಮಾಡೋಣ ನಿಧಾನವಾಗಿ ನಿಮ್ಮ ಬಲಪಾದವನ್ನು 90 ಡಿಗ್ರಿ ಓರೆಯಾಗಿ ಟರ್ನ್ ಮಾಡಿ ಉಸಿರಾಟವನ್ನು ಆಡ್ತಾ ಇರಿ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ ಉಸಿರನ್ನು ಬಿಡುತ್ತಾ ನಿಮ್ಮ ಬಲಮಂಡಿಯನ್ನು ಬಾಗಿಸಿ 90 ಡಿಗ್ರಿ ಓರೆಯಾಗಿ ಬಲಗೈಯನ್ನು ಬಲಗಾಲಿನ ಪಕ್ಕದಲ್ಲಿಡಿ ಎಡಗೈಯನ್ನು ಮುಂದೆ ಚಾಚಿ ಮೇಲೆ ನೋಡಿ ಉಸಿರಾಡದ ಸ್ಥಿತಿ ಸಹಜವಾಗಿರಲಿ ಪೂರಕ ಮತ್ತು ರೇಚಕ ಕ್ರಿಯೆಗಳನ್ನು ಗಮನಿಸ್ತಾ ಕೊಡಿ ಉಸಿರಾಡದ ಸ್ಥಿತಿ ಸಮಾಂತರವಾಗಿರಲಿ ಹಾಗೆ ನಿಧಾನವಾಗಿ ಬರೋಣ ವಾಪಸ್ ಮೊದಲು ಹೇಳಿದ ಹಾಗೆ ಈ ಆಸನದಿಂದ ಹಿಂದೆ ಹೇಳಿದ ಎಲ್ಲ ಪ್ರಯೋಜನಕಾರಿಯಾಗಿದ್ದಾವೆ ಸಮಸ್ಥಿತಿಗೆ ಬರೋಣ ಮುಂದೆ ತಿರುಗಿ ಸಮಸ್ಥಿತಿಗೆ ಬರೋಣ ನಿಧಾನವಾಗಿ ಮುಂದೆ ತಿರುಗಿ ಸಮಸ್ಥಿತಿ ಇಲ್ಲಿಯವರೆಗೂ ನೀವು ಸರಳವಾದ ಆಸನ ಅಭ್ಯಾಸವನ್ನು ನೋಡಿದ್ರಿ ಇದೀಗ ನಮ್ಮ ಒಂದೇ ಕಾಲಿನ ಮೇಲೆ ನಿಂತು ಮಾಡುವ ಆಸನಗಳನ್ನು ಮಾಡಿ ತೋರಿಸಲಿದ್ದೇನೆ ಇಲ್ಲಿಯವರೆಗೆ ನಮ್ಮ ವಿದ್ಯಾರ್ಥಿಗಳು ಮಾಡಿದಂತಹ ಸರಳವಾದ ಆಸನಗಳನ್ನು ನೋಡಿದಿರಿ ಇದೀಗ ಒಂದೇ ಕಾಲಿನ ಮೇಲೆ ನಿಂತು ಮಾಡುವ ಆಸನಗಳನ್ನು ಪ್ರಾರಂಭ ಮಾಡೋಣ ಬನ್ನಿ ನೋಡೋಣ ಮೊದಲಿಗೆ ಹುತ್ತಿತ ಪಾದ ಅಂಗುಷ್ಠಾನಾಸನ ಅಂದರೆ ಆಸನದ ಹೆಸರೇ ಹೇಳಿದಂತೆಯೇ ಹುತ್ತಿತ ಮೇಲೆ ಪಾದದ ಹೆಬ್ಬೆಟ್ಟನ್ನು ಹಿಡಿದು ಮೇಲೆ ಎತ್ತುವುದು ಎಂದರ್ಥ ಎಡಗೈಯಿಂದ ಸೊಂಟವನ್ನು ಹಿಡಿದಿರಬೇಕು ಬಲಗೈಯಿಂದ ನೋಡಿ ಹೆಬ್ಬೆರಳು ತೋರುಬೆರಳು ಮತ್ತು ಮಧ್ಯದ ಬೆರಳಿನ ಸಹಾಯದಿಂದ ನಿಮ್ಮ ಬಲಗಾಲನ್ನು ಮೇಲೆತ್ತಿ ಬಲಗೈಯಿಂದ ಬಲಗಾಲಿನ ಹೆಬ್ಬೆಟ್ಟನ್ನು ಇಟ್ಕೊಳ್ಳೋಣ
ಬೆನ್ನು ಕುತ್ತಿಗೆಯೆಲ್ಲ ನೇರ ಮಾಡಿ ನಿಧಾನವಾಗಿ ನಿಮ್ಮ ಮಂಡಿಯನ್ನು ನೇರ ಮಾಡ್ತಾ ಬರೋಣ. ಮುಂದೆ ಚಾಚಿ ಬೆನ್ನು ಕುತ್ತಿಗೆಯೆಲ್ಲ ನೇರವಾಗಿರಲಿ. ಸಹಜ ಸ್ಥಿತಿಯಲ್ಲಿ ಉಸಿರಾಟವನ್ನು ಆಡ್ತಾ ಇರೋಣ. ಎರಡೂ ಕಾಲುಗಳ ಮಂಡಿ ನೇರವಾಗಿರಲಿ, ಬೆನ್ನು ಕುತ್ತಿಗೆ ನೇರವಾಗಿರಲಿ, ದೃಷ್ಟಿ ಒಂದೇ ಕಡೆ ಇರಬೇಕು, ಉಸಿರಾಟದ ಕ್ರಿಯೆ ಸಹಜವಾಗಿರಲಿ. ಈ ಆಸನ ಮಾಡುವುದರಿಂದ ಕಾಲುಗಳ ನರ ದೌರ್ಬಲ್ಯ ಮತ್ತು ಕಾಲುಗಳನ್ನು ಶಕ್ತಿಯನ್ನು ವೃದ್ಧಿಸಿಕೊಳ್ತಾ ಇರ್ತವೆ. ಹಾಗೆ ಮಕ್ಕಳಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ತಾ ಬರ್ಬೋದು. ವಾಪಸ್ ಬರೋಣ ನಿಧಾನವಾಗಿ ಸಮಸ್ಥಿತಿಗೆ. ನಂತರ ಇನ್ನೊಂದು ಬದಿಗೆ ಮಾಡ್ತಾ ಹೋಗೋಣ. ಎಡಗಾಲಿನಿಂದ ಬಲಗೈಯಿಂದ ಸೊಂಟವನ್ನು ಇಟ್ಕೊಳ್ಳೋಣ. ಈಗ ಎಡಗೈಯಿಂದ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳಿನ ಸಹಾಯದಿಂದ ಎಡಗಾಲಿನ ಹೆಬ್ಬೆಟ್ಟನ್ನು ಇಡೋಣ. ನಿಧಾನವಾಗಿ ಎಡಗಾಲನ್ನು ಮಡಚಿ ಎಡಗೈಯಿಂದ ಎಡಗಾಲಿನ ಹೆಬ್ಬೆಟ್ಟನ್ನು ಹಿಡಿಯೋಣ. ಬೆನ್ನು ಕುತ್ತಿಗೆ ನೇರ ಮಾಡಿ ಸಹಜ ಸ್ಥಿತಿ ಉಸಿರಾಟ. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಕಾಲನ್ನು ಮುಂದೆ ಚಾಚೋಣ. ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ, ದೃಷ್ಟಿ ಒಂದೇ ಕಡೆ ಇರಲಿ, ಸಹಜ ಸ್ಥಿತಿ ಉಸಿರಾಟ. ನಿಧಾನವಾಗಿ ವಾಪಸ್ ಬರೋಣ ಸಮಸ್ಥಿತಿಗೆ. ಎರಡು ಹೆಬ್ಬೆಟ್ಟನ್ನು ಜೋಡಿಸಿ ಮುಂದೆ ನೋಡೋಣ. ಈ ಆಸನದಲ್ಲಿ ಹೊತ್ತಿತ ಪಾರ್ಶ್ವ ಪಾದಾಂಗುಷ್ಠಾಸನ. ಪಾರ್ಶ್ವ ಎಂದರೆ ನಿಮ್ಮ ಕಾಲಿನ ಹೆಬ್ಬೆಟ್ಟನ್ನು ಹಿಡಿದು ನಿಮ್ಮ ಪಕ್ಕಕ್ಕೆ ತಿರುಗಿಸುವುದು. ಎಡಗೈಯಿಂದ ಸೊಂಟವನ್ನು ಹಿಡಿಯೋಣ, ಬಲಗೈಯಿಂದ ಬಲಗಾಲಿನ ಹೆಬ್ಬೆಟ್ಟನ್ನು ಹಿಡಿಯೋಣ. ಮೊದಲೇ ಹೇಳಿದ ಹಾಗೆ ಹೊತ್ತಿತ ಪಾದಾಂಗುಷ್ಠಾಸನ. ಕಾಲನ ಮುಂದೆ ಚಾಚಿ ನಿಧಾನವಾಗಿ ನಿಮ್ಮ ಪಾದವನ್ನು ಬಲಕ್ಕೆ ತಿರುಗಿಸಿ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ. ಮುಂದೆ ನೋಡಿ ಉಸಿರಾಟದ ಸ್ಥಿತಿ ಸಹಜವಾಗಿರಲಿ. ಹಾಗೆ ನಿಧಾನವಾಗಿ ಮುಂದೆ ತರ್ತಾ ಬರೋಣ ಸಮಸ್ಥಿತಿ. ಎಡಬದಿಯಲ್ಲಿ ಬಲಗೈಯಿಂದ ಸೊಂಟವನ್ನು ಹಿಡಿಯೋಣ, ಎಡಗೈಯಿಂದ ಎಡಗಾಲಿನ ಹೆಬ್ಬೆಟ್ಟು. ಉತ್ತಿತ ಪಾದಾಂಗುಷ್ಠಾಸನ. ಕಾಲನ ಮುಂದೆ ಚಾಚೋಣ, ಬೆನ್ನು ನೇರವಾಗಿರಲಿ, ನಿಧಾನವಾಗಿ ಕಾಲನ್ನು ಪಕ್ಕಕ್ಕೆ ಸರಿಸ್ತಾ ಬರೋಣ. ಉಸಿರಾಡದ ಸ್ಥಿತಿ ಸಹಜವಾಗಿರಲಿ. ಈ ಆಸನ ಮಾಡುವುದರಿಂದ ಹಿಂದೆ ಹೇಳಿದ ಎಲ್ಲ ಲಾಭದಾಯಕಗಳು ಕೂಡ ಲಭಿಸುತ್ತವೆ. ಹಾಗೆ ಮುಂದಿನ ಆಸನ ನಟರಾಜಾಸನ. ಹೆಸರೇ ಹೇಳುವಂತೆ ನಟರಾಜನ ಒಂದು ಭಂಗಿಯಾಗಿರುತ್ತದೆ. ನಿಧಾನವಾಗಿ ನಿಮ್ಮ ಬಲಗಡೆ ಟರ್ನ್ ಆಗೋಣ. ಉಸಿರಾಟ ಸಹಜ ಸ್ಥಿತಿಯಲ್ಲಿರಲಿ. ಎಡಗೈಯಿಂದ ಎಡಗಾಲಿನ ಹ್ಯಾಂಕಲನ್ನು ಲಾಕ್ ಮಾಡೋಣ. ಬಲಗೈಯನ್ನು ನಿಮ್ಮ ಭುಜದ ನೇರವಾಗಿ ಮುಂದೆ ಚಾಚಿ ಚಿನ್ಮುದ್ರೆಯನ್ನು ಧರಿಸೋಣ. ತೋರು ಬೆರಳು ಮತ್ತು ಹೆಬ್ಬೆರಳಿನ ತುದಿ ಬೆರಳುಗಳನ್ನು ಹೊತ್ತಿ ಒಂದಕ್ಕೊಂದು ಉಳಿದ ಬೆರಳುಗಳನ್ನು ಮುಂದೆ ಚಾಚೋಣ. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಎಡಗಾಲನ್ನು ಮೇಲೆತ್ತಿ ದೃಷ್ಟಿ ಮುಂದೆ ಇರಲಿ, ಉಸಿರಾಡದ ಸ್ಥಿತಿ ಹಾಗೇ ಇರಲಿ. ಸಮಸ್ಥಿತಿಗೆ ಬರೋಣ. ಈ ಆಸನ ಮಾಡುವುದರಿಂದ ಕಾಲುಗಳು ಬಲಿಷ್ಠವಾಗುವು, ಬೆನ್ನಿನ ಹೊಕ್ರತೆ, ಬೆನ್ನು ನೋವು ನಿವಾರಣೆ, ಉಸಿರಾಟದ ತೊಂದರೆ, ಏಕಾಗ್ರತೆ ಇವುಗಳೆಲ್ಲವ ತೊಂದರೆಗಳನ್ನು ನಿವಾರಣೆಯನ್ನು ಮಾಡ್ಬೋದು. ಅದೇ ರೀತಿ ಅಪೋಜಿಟ್ಟು ಎಡಬದಿಗೆ ತಿರುಗೋಣ. ಬಲಗೈಯಿಂದ ಬಲಗಾಲನ್ನು ಹಿಡಿದೋಣ. ಎಡಗೈಯನ್ನು ಮುಂದೆ ಚಾಚಿ ಚಿನ್ಮುದ್ರೆ ಹಾಕಿ ಕಾಲನ್ನು ಮೇಲೆ ಎತ್ತುತ್ತಾ ಹೋಗೋಣ. ಕಣ್ಣಿನ ದೃಷ್ಟಿ ಒಂದೇ ಕಡೆ ಇರಲಿ, ಉಸಿರಾಟದ ಕ್ರಿಯೆ ಸಹಜವಾಗಿರಲಿ. ನಿಧಾನವಾಗಿ ಸಮಸ್ಥಿತಿಗೆ ಬರೋಣ. ಹಾಗೆ ವೀರಭದ್ರಾಸನ 3 ವೀರಭದ್ರಾಸನ 3ನೇ ಹಂತ. ಸ್ವಲ್ಪ ಕ್ರಾಸ್ ಆಗೋಣ ಬಲಗಡೆ. ಬಲಗಾಲನ್ನು ಹಿಂದೆ ಹಾಕಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗ್ತಾ ಬನ್ನಿ. ಕಾಲು ಲಿಫ್ಟ್ ಆಗಿರಲಿ,
ಇಂಗ್ಲೀಷ್ ಆಲ್ಫಾಬೆಟ್ನ ಟಿ ಆಕಾರದಲ್ಲಿರಲಿ ದೇಹದ ಆಕೃತಿ. ಸಮಸ್ಥಿತಿಗೆ ಬರೋಣ. ಅಪೋಸಿಟ್ ಸೈ, ಎಡಗಡೆ ತಿರುಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಕೈಯನ್ನು ಮೇಲೆತ್ತಿ ನೇರವಾಗಿ ನಿಮ್ಮ ಎಡಗಾಲನ್ನು ಹಿಂದೆ ಹಾಕಿ ನಿಧಾನವಾಗಿ ಮುಂದೆ ಬಾಗ್ತಾ ಬರೋಣ. ಉಸಿರನ್ನು ಬಿಡುತ್ತಾ ಸಮಸ್ಥಿತಿ. ಈ ಆಸನ ಮಾಡುವುದರಿಂದ ಏಕಾಗ್ರತೆ, ಕಾಲುಗಳ ನರ ದೌರ್ಬಲ್ಯ ಮತ್ತು ಮಂಡಿ ನೋವು ಎಲ್ಲವೂ ಕೂಡ ದೂರವಾಗ್ತಾ ಇರ್ತವೆ. ಇಲ್ಲಿಯವರೆಗೆ ಒಂದು ಕಾಲಿನ ಮೇಲೆ ನಿಂತು ಮಾಡುವ ಆಸನಗಳನ್ನು ನೋಡಿದಿರಿ. ಇದೀಗ ಕೆಲವೊಂದು ಪ್ರಾಣಾಯಾಮಗಳ ಅಭ್ಯಾಸವನ್ನು ಮಾಡೋಣ. ಪ್ರಾಣಾಯಾಮಕ್ಕೆ ಸೂಕ್ತವಾದ ಪೊಸಿಷನ್ ವಜ್ರಾಸನ, ಸುಖಾಸನ ಅಥವಾ ಪದ್ಮಾಸನ. ನಾವು ವಜ್ರಾಸನಕ್ಕೆ ಬರೋಣ. ನಿಧಾನವಾಗಿ ಬಲಗಾಲನ್ನು ಹಿಂದೆ ಹಾಕಿ ಬಲಮಂಡಿಯನ್ನು ನೆಲಕ್ಕೆ ತಾಗಿಸುವುದು. ನಂತರ ಎಡಗಾಲನ್ನು ಹಿಂದೆ ಹಾಕಿ ನಿಮ್ಮ ಗುದದ್ವಾರವನ್ನು ಎರಡೂ ಕಾಲಿನ ಹಿಮ್ಮಡಿಗೆ ತಾಗಿಸುವುದು. ಬೆನ್ನು ಕುತ್ತಿಗೆ ನೇರ ಮಾಡಿ ಕುಳಿತುಕೊಳ್ಳುವುದು. ಮೊದಲಿಗೆ ಶೀತಲಿ ಪ್ರಾಣಾಯಾಮ. ಶೀತಲಿ ಅಂದರೆ ದೇಹದ ಸಂಪೂರ್ಣ ಶೀತಿಯನ್ನು ಕೋಲ್ಡ್ ಮಾಡುವುದು, ಅಂದರೆ ಶೀತವನ್ನು ಹೆಚ್ಚಿಸುವುದು. ಈ ಶೀತಲಿ ಪ್ರಾಣಾಯಾಮವನ್ನು ಮಾಡುವುದರಿಂದ ದೇಹದಲ್ಲಿರುವಂತಹ ಉಷ್ಣಾಂಶವನ್ನು ದೂರ ಮಾಡಿ ದೇಹವನ್ನು ತಣ್ಣಗಾಗಿ ಇರಿಸುತ್ತದೆ. ಮಾಡುವ ವಿಧಾನ, ನಮ್ಮ ನಾಲಿಗೆಯನ್ನು ಸುರುಳೀಕಾರವಾಗಿ ಸುತ್ತಿ ನಾಲಿಗೆ ಸಂದೇ ಗಾಳಿಯನ್ನು ಎಳೆದು ಬಾಯನ್ನು ಮುಚ್ಚಿ ಮೂಗಿನಿಂದ ಹೊರಹಾಕುವುದು. ಮಾಡುವ ವಿಧಾನ ನೋಡಿ ಇಲ್ಲಿ. ಮೊದಲು ನಾಲಿಗೆಯನ್ನು ಹೊರಚಾಚಿ ನಾಲಿಗೆಯನ್ನು ವೃತ್ತಾಕಾರವಾಗಿ ಕೊಳವೆ ರೀತಿ ಮಡಚುವುದು. ಮಡಚಿದ ನಂತರ ಆ ಕೊಳವೆ ಸಂದಿಯಲ್ಲಿ ಗಾಳಿಯನ್ನು ಎಳೆದು ಬಾಯಿಯನ್ನು ಮುಚ್ಚಿ ಮೂಗಿನಿಂದ ಹೊರಹಾಕುವುದು. ಇದೇ ರೀತಿ ದೇಹದ ಉಷ್ಣಾಂಶವರು ಹೆಚ್ಚು ಇರುವಂಥವರು ಪ್ರತಿನಿತ್ಯ ಅಭ್ಯಾಸವನ್ನು ಮಾಡುವುದು. ಬೆಳಗ್ಗೆಯಿಂದ ಅಭ್ಯಾಸವನ್ನು ಮಾಡಿದಂತಹ ಎಲ್ಲರೂ ಕೂಡ ಕಾನ್ಸಂಟ್ರೇಷನ್, ಬುದ್ಧಿಶಕ್ತಿಗೆ ವೃದ್ಧಿಯಾಗುವಂಥ ಭ್ರಮರಿ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋಣ. ಭ್ರಮರಿ ಅಂದರೆ ದುಂಬಿ. ದುಂಬಿಯ ರೀತಿ ನಾವು ಬಾಯಿಯಿಂದ ಶಬ್ದವನ್ನು ಮಾಡುವುದಕ್ಕೆ ಭ್ರಮರಿ ಪ್ರಾಣಾಯಾಮ ಅಂತ ಹೇಳಿ ಕರಿತೀವಿ. ಈ ಭ್ರಮರಿಯನ್ನು ಮಾಡುವುದರಿಂದ ಬುದ್ಧಿಶಕ್ತಿ, ಜ್ಞಾಪಕ ಶಕ್ತಿ, ತಲೆಯಲ್ಲಿರುವಂತಹ ಮೈಗ್ರೇನ್ ತೊಂದರೆಗಳನ್ನು ದೂರ ಮಾಡಿಕೊಳ್ಳಬಹುದು. ಮಾಡುವ ವಿಧಾನ ನೋಡಿ ಇಲ್ಲಿ. ಎರಡೂ ಕೈಗಳನ್ನು ಮುಂದೆ ಚಾಚಿದರೆ ನಿಮ್ಮ ಹೆಬ್ಬೆರಳಿನಿಂದ ಕಿವಿಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡುವುದು, ಅಂದರೆ ಮುಚ್ಚುವುದು. ಯಾವುದೇ ರೀತಿ ಶಬ್ದ ನಿಮ್ಮ ಒಳಗಡೆ ಕೇಳಿಸಬಾರ್ದು. ಅದೇ ರೀತಿ ತೋರು ಬೆರಳಿಂದ ಕಣ್ಣು ಹುಬ್ಬನ್ನು ಪ್ರೆಸ್ ಮಾಡುವುದು, ಆಜ್ಞಾಚಕ್ರ ಅಂತ ಹೇಳ್ತೀವಿ. ಆಜ್ಞಾಚಕ್ರದಲ್ಲಿ ಪ್ರೆಸ್ ಮಾಡುವುದು. ನಂತರ ನಿಮ್ಮ ಮೂರು ಬೆರಳುಗಳಿಂದ ಕಣ್ಣಿಗೆ ಬೆಳಕು ಬಾರದಾಗೆ ಅಡ್ಡವಾಗಿ ಮುಚ್ಚಿ ನಾಲಿಗೆಯನ್ನು ಮಡಚಿ ಮೇಲ್ಭಾಗಕ್ಕೆ ತಾಗಿಸುವುದು. ಹಾಗೆ ಹಲ್ಲುಗಳನ್ನು ಕಚ್ಚಿ ದೀರ್ಘವಾಗಿ ಉಸಿರನ್ನು ಎಳೆದುಕೊಂಡು ಉಸಿರನ್ನು ಬಿಡುತ್ತಾ ಮಕಾರವನ್ನು ಮಾಡುವುದು. ಈ ರೀತಿಯಾಗಿ ಬೆಳಿಗ್ಗೆ ಎದ್ದು ಕೂಡಲೇ ಮಾಡುವುದರಿಂದ ಪ್ರತಿನಿತ್ಯ ಬರುತ್ತಿರುವಂತಹ ತಲೆನೋವು, ಅರ್ಧ ತಲೆನೋವು,
ಕಣ್ಣಿನ ದೋಷ, ಬುದ್ಧಿಶಕ್ತಿ, ಜ್ಞಾಪಕ ಶಕ್ತಿ ಇವುಗಳನ್ನು ವೃದ್ಧಿಸಿಕೊಂಡು ಆರೋಗ್ಯವಂತರಾಗಿ ಜೀವನ ನಡೆಸಲು ಸಹಕಾರಿಯಾಗಿದೆ. ಹಾಗೆ ಕೊನೆಯಲ್ಲಿ ಮುಕ್ತಾಯದ ಮಂತ್ರ. ನಮಸ್ಕಾರ ಮುದ್ರ, ಕಣ್ಣನ್ನು ಮುಚ್ಚಿ. ಸುಖಿನಃ ಸರ್ವೇ ಸಂತು ನಿರಾಮಯಾಂ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಕೈನವಜ್ಜಿ ಕಣ್ಣ ಹತ್ರ ಇಟ್ಕೊಳ್ಳಿ, ಆ ಬಿಸಿಯನ್ನು ಕೊಟ್ಕೊಳ್ಳಿ. ಕಣ್ಣನ್ನು ಬಿಡ್ತಾ ಹಂಗೆ ಏನೋ ನೋಡಿ. ಪ್ರೀತಿಯ ವೀಕ್ಷಕರೇ, ಇಲ್ಲಿವರೆಗೂ ಕೆಲವು ಆಸನಗಳು ಮತ್ತು ಪ್ರಾಣಾಯಾಮಗಳು ಮಾಡುವ ವಿಧಾನ ಮತ್ತು ಅದರ ಲಾಭಗಳನ್ನು ತಿಳಿದುಕೊಂಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನ ಮತ್ತು ಪ್ರಾಣಾಯಾಮಗಳೊಂದಿಗೆ ಭೇಟಿಯಾಗೋಣ. ಆದರೆ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ನಮ್ಮ ಶ್ರೀ ಬಸವ ಟಿವಿಯನ್ನು. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಕೂಡ ಶರಣು, ಶರಣಾರ್ಥಿ. ಬಸವಲಿಂಗಾಯ ನಮಃ.